ಹೋರಾಟ, ಬದುಕೇ ಒಂದು ಹೋರಾಟ. ಇಲ್ಲಿ ನಾವು ನೀವು ಎಲ್ಲರೂ ಹೋರಾಡ್ತಾ ಇದ್ದೀವಿ. ಹೋರಾಡಲೇಬೇಕು, ಅನಿವಾರ್ಯ. ಯಾಕಂದರೆ ಯಾರ ಬದುಕಲ್ಲೂ ಸಹ ಹೋರಾಟವಿಲ್ಲದೆ, ಶ್ರಮವಿಲ್ಲದೆ ಯಾವ ಬದಲಾವಣೆಯೂ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಒಂದರ್ಥದಲ್ಲಿ ಪ್ರತಿಯೊಬ್ಬರೂ ಸಹ ಗೆಲ್ಲೋದಕ್ಕೆ ಹೋರಾಟ ಮಾಡ್ತಾರೆ, ಪ್ರತಿಯೊಬ್ಬರೂ ಗೆಲ್ಲೋದಕ್ಕೆ ಶ್ರಮ ಪಡ್ತಾರೆ. ಆದರೆ ಎಲ್ಲರಿಗೂ ಗೆಲುವು ಸಿಗೋದಿಲ್ಲ ಅನ್ನೋದು ಅಷ್ಟೇ ಸತ್ಯ. ಗೆಲುವು ಎಲ್ಲರಿಗೂ ಬೇಕು, ಯಾರಿಗೆ ಬೇಡ? ಯಾರೊಬ್ಬರಿಗೂ ಸೋಲೋಕೆ ಇಷ್ಟ ಇಲ್ಲ. ಆದರೆ ಗೆಲ್ಲೋರು ಮಾತ್ರ ತುಂಬ ಕಡಿಮೆ ಜನ. ಆದರೆ ಶ್ರಮ ಅನ್ನೋದು ಒಂದಲ್ಲ ಒಂದು ದಿನ ನೀವು ಕನಸು ಕಂಡ ಹಾಗೆ, ಗೆಲುವನ್ನು ನಿಮ್ಮ ಕಡೆ ಬರೋ ಹಾಗೆ ಮಾಡೇ ಮಾಡುತ್ತೆ. ಅದಕ್ಕೆ ಶ್ರಮ ಅನ್ನೋದು ನಿಲ್ಲಬಾರ್ದು, ಹೋರಾಟ ಅನ್ನೋದು ನಿಲ್ಲಬಾರ್ದು. ಇಲ್ಲಿ ಯಾವುದೊಂದು ಕೂಡ ಶ್ರಮ ಪಡದೆ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಇವತ್ತಿಗೆ ನಾವು ಯಾರನ್ನು ಸಾಧಕರು ಅಂತೀವಿ, ಯಾರನ್ನು ಮಹಾನ್ ವ್ಯಕ್ತಿಗಳು ಅಂತೀವಿ, ಅವರೂ ಕೂಡ ಇದ್ದಕ್ಕಿದ್ದ ಹಾಗೆ ಉದ್ಭವ ಮೂರ್ತಿಗಳಲ್ಲ. ಅವರೂ ಕೂಡ ಶ್ರಮ ಪಟ್ಟವರೇ, ಅವರೂ ಕೂಡ ಹೋರಾಟ ಮಾಡಿದವರೇ. ತಾನು ಕಂಡ ಕನಸನ್ನು ನನಸು ಮಾಡಿಕೊಳ್ಳೋದಕ್ಕೆ ಹೋರಾಟ ಮಾಡಿ, ಶ್ರಮಪಟ್ಟು ಒಂದು ಹಂತದವರೆಗೂ ಎಲ್ಲವನ್ನು ಮೀರಿ ನಿಂತು ನಂತರ ಜಯ ಕಂಡವರು, ನಂತರ ಯಶಸ್ಸು ಸಾಧಿಸಿದವರು, ಅವರೆಲ್ಲರ ಬದುಕು ಕೂಡ ಹೋರಾಟಗಳಿಂದಲೇ ತುಂಬಿದೆ. ಅವರೆಲ್ಲರ ಬದುಕು ಕೂಡ ಶ್ರಮದಿಂದಲೇ ತುಂಬಿದೆ. ಆ ನಂತರ ಸಿಕ್ಕಿರೋದು ಜಯ. ಹಾಗೆ ನಮ್ಮ ನಿಮ್ಮ ಬದುಕು ಕೂಡ ಹಾಗೆ ಹೋರಾಟ ಮಾಡ್ತೀವಿ, ಶ್ರಮ ಪಡ್ತೀವಿ. ಆದರೆ ಎಲ್ಲೋ ಒಂದು ಕಡೆ ಅತಿ ಬೇಗ ನಮಗೆ ಜಯ ಸಿಗಬೇಕು, ಅತಿ ಬೇಗ ನಾವು ಸಕ್ಸಸ್ ಆಗಬೇಕು ಅನ್ನೋ ಮನಸ್ಥಿತಿ ನಮ್ಮ ನಿಮ್ಮಲ್ಲಿ ಅಡಗಿದೆ. ತಪ್ಪು. ಗೆಲುವು ಅನ್ನೋದು ಅದೊಂದು ಸಾಧನೆ, ಅದು ಎಲ್ಲರಿಗೂ ಅಷ್ಟು ಬೇಗ ಒಲಿಯುವುದಿಲ್ಲ. ಎಲ್ಲೋ ಅಪರೂಪಕ್ಕೆ ಯಾರೋ ಒಬ್ಬರಿಗೆ ಗೆಲುವು ಅನ್ನೋದು ಅಷ್ಟು ಬೇಗ ಸಿಕ್ಕಿರುತ್ತೆ. ಆದರೆ ಬಹುತೇಕ ಸಾರಿ ಗೆಲುವು ಅನ್ನೋದು ಪರಿಶ್ರಮದ ನಂತರ, ಹೋರಾಟದ ನಂತರ ಸಿಗುವಂತಹ ಫಲ. ಹಾಗಾಗಿ ಇಲ್ಲಿ ಯಾರೋ ಬಂದು ನಿಮ್ಮನ್ನು, ನಿಮ್ಮ ಬದುಕನ್ನು ಬದಲಾವಣೆ ಮಾಡ್ತಾರೆ, ತುಂಬ ಎತ್ತರಕ್ಕೆ ತೆಗೆದುಕೊಂಡು ಹೋಗಿ ನಿಮ್ಮನ್ನು ಬಿಡ್ತಾರೆ ಅನ್ನೋದು ಶುದ್ಧ ಸುಳ್ಳು. ನಿಮ್ಮ ಶ್ರಮ, ನಿಮ್ಮ ಹೋರಾಟವಿಲ್ಲದೆ ನಿಮ್ಮ ಬದುಕಲ್ಲಿ ಯಾವ ಒಳ್ಳೆಯ ಬದಲಾವಣೆಯೂ ಕೂಡ ಶಾಶ್ವತವಾಗಿ ಆಗೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಾನಿಲ್ಲಿ ಶಾಶ್ವತ ಅನ್ನೋ ಪದ ಬಳಸ್ತೆ. ಯಾರೋ ಬಂದು ನಿಮಗೆ ದಾರಿ ತೋರ್ಬೋದು, ಯಾರೋ ಬಂದು ನಿಮಗೆ ಗೈಡೆನ್ಸ್ ಕೊಡ್ಬೋದು, ಯಾರೋ ಬಂದು ನಿಮ್ಮ ಬದುಕಿಗೆ ಹೊರಿದುಂಬಿಸ್ಬೋದು. ಹೊರತು ನಿಮ್ಮನ್ನು ಯಾರೊಬ್ಬರೂ ಕೂಡ ದಡ ಸೇರಿಸೋವರೆಗೂ ಜೊತೆ ನಿಂತು ಕಾಯೋದಿಲ್ಲ. ಹಾಗಾಗಿ ನಿಮ್ಮ ಬದುಕು ನೀವು ಹೋರಾಟ ಮಾಡಲೇಬೇಕು, ನಿಮ್ಮ ಬದುಕು ನೀವು ಶ್ರಮ ಪಡಲೇಬೇಕು. ಹಾಗಾಗಿ ನೆನಪಿರಲಿ, ಇಲ್ಲಿ ಹೋರಾಟ ಅನ್ನೋದು, ಶ್ರಮ ಅನ್ನೋದು ಅನಿವಾರ್ಯ. ಇಲ್ಲಿ ನಾವೆಲ್ಲರೂ ಹೋರಾಟ ಮಾಡಬೇಕು. ಉತ್ತಮ ಬದುಕಿಗಾಗಿ, ನೆಮ್ಮದಿಯ ಬದುಕಿಗಾಗಿ ನಾವು ಹೋರಾಟ ಮಾಡಬೇಕು. ನಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ನಾವು ಹೋರಾಟ ಮಾಡಬೇಕು. ಹೋರಾಟ ಅನ್ನೋದು ಯಾವುದೋ ಚಳುವಳಿಯಲ್ಲ, ಹೋರಾಟ ಅನ್ನೋದು ಯಾವುದೋ ದ್ವೇಷಪೂರ್ವಕವಾದಂತಹ ಒಂದು ಸಂಗತಿಯಲ್ಲ. ಹೋರಾಟ ಅನ್ನೋದು ನಮಗೆ ಬೇಕಾದದ್ದನ್ನು, ಕಂಡ ಕನಸನ್ನು, ಅವೆಲ್ಲವನ್ನು ಪಡೆದುಕೊಳ್ಳೋಕೆ ಇರುವಂತಹ ಒಂದು ಮಾರ್ಗ. ಅದನ್ನು ಇನ್ನೊಂದು ರೀತಿಯಲ್ಲಿ ಶ್ರಮ ಅನ್ನೋದು ಅಷ್ಟೇ. ಹಾಗಾಗಿ ಹೋರಾಟವಾಗಲಿ ಶ್ರಮವಾಗಲಿ ನಮ್ಮೆಲ್ಲರ ಬದುಕಿಗೂ ಅನಿವಾರ್ಯ. ಆದರೆ ಆ ಹೋರಾಟ, ಆ ಶ್ರಮ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಜೊತೆಗೆ ನಾಲ್ಕು ಜನಕ್ಕೆ ಸಹಾಯ ಆಗೋ ರೀತಿ ನಿಮ್ಮ ಹೋರಾಟವಿರಲಿ. ನಮಸ್ಕಾರ. ಇಂದಿ ನಿಮ್ಮ ಸೋನು ಶ್ರೀನಿವಾಸ್.